ಗೊತ್ತೇ ಇಲ್ಲ ಈ ರೂಟಿಗೆ. ನಿಮ್ಮ ಪೇಪರ್ ನೋಡಿಯೇ ಬಂದಿದ್ದು ಮಾಹಿತಿ ನೋಡಿ ಬಿಡ್ತಾರಂತೇಳಿ. ಇವಾಗ ಏನು ನಮಗೆ ಏನು ನೀವು ನಮ್ಮ ಕಷ್ಟಕ್ಕೆ ಏನು ಸ್ಪಂದನೆ ಕೊಡ್ತೀರಾ ನೀವು ಹೇಳಿ ಅಂತೆ. 2 ತಿಂಗಳಾಯ್ತು ಕೆಲಸ ಮುಟ್ಟಿಲ್ಲ, ಅದು ಬಿಡಿ. ಇವಾಗ ನಿನ್ನೆ ಪೇಪರಲ್ಲಿ ಹಾಕ್ಬೇಕಾದ್ರೆ ನಿಮಗೆ ಅಷ್ಟು ಮಾಹಿತಿ ಗೊತ್ತಿರಬೇಕಲ್ಲ. ಪೇಪರಲ್ಲಿ ಹಾಕ್ಬೇಕಾದ್ರೆ ಪೇಪರ್ ಎಲ್ಲರೂ ನೋಡ್ತಾರೆ, ಲಕ್ಷಾಂತರ ಜನ ಪೇಪರ್ ನೋಡ್ತಾರೆ. ನಾವು ಪೇಪರ್ ನೋಡಿ ಲೋಡ್ ಮಾಡಿ ಬಂದಿದ್ದು ಇಲ್ಲಿಗೆ. ಇಲ್ಲಿ ಬಂದು ನೋಡಿದರೆ ಈ ಥರ ಇದಕ್ಕೆ ಒಂದು ಏನಾದರೂ ಮಾಡಿ. ಇವಾಗ ಬಂದಾಗಿದೆ ನಮ್ಮನ್ನು ಇಷ್ಟು ಗಾಡಿ ಒಮ್ಮೆ ಕಲಿಸಿಬಿಡಿ. ನೆಕ್ಸ್ಟ್ ನೀವು ಪೇಪರಲ್ಲಿ ಕರೆಕ್ಟಾಗಿ ಮಾಹಿತಿ ಹಾಕಿ, ಅದರ ಪ್ರಕಾರ ನಾವು ಅದರ ಕೆಳಗಡೆ ನಂಬರ್ ಕೂಡ ನಿಮ್ದು ಹಾಕಿ ಮಾಹಿತಿ ಹಾಕುವಾಗ ನಾವು ಫೋನ್ ಮಾಡಿ ತಿಳ್ಕೊಂಡು ನೆಕ್ಸ್ಟ್ ಈ ರೂಟಲ್ಲಿ ಬರ್ತೀವಿ. ಬಂದದಕ್ಕೆ ನಮ್ಮನ್ನು ಬಿಡಬೇಕು ಇದರಲ್ಲಿ ಇಲ್ಲಿಂದ. ಹೆಸರು ನಂದು ಆಶಿಕ್ ಅಂತೇಳಿ. ಎಲ್ಲಿಯವರು ಮನೆಯಲ್ಲಿ? ಮನೆ ನಂದು ಕಬಕ ಸರ್. ಕಬಕ. ನಾವು ಹುಬ್ಳಿಯಿಂದ ಬಂದಿದ್ದು, ಮೈಸೂರು ಲೋಡ್ ಮಾಡಿದ್ದೀವಿ. ಭಾನುವಾರ ಲೋಡ್ ಆಗಿದ್ದು, ಸೋಮವಾರ ಬಿಡ್ತೀವಿ ಅಂತ ಪೇಪರಲ್ಲಿ ಬಂದಿದ್ದಕ್ಕೆ ಮೈಸೂರು ಲೋಡ್ ಮಾಡಿದ್ದು. ಇದನ್ನು ಲೋಡ್ನೇ ಮಾಡ್ತಿರಲಿಲ್ಲ, ಮತ್ತು ಹುಬ್ಳಿನ ಬೆಳಗಾಮು ಆ ಕಡೆ ಹೋಗ್ತಾಯಿದ್ದು. ಈಗ ಮೈಸೂರಿಗೆ ಹೋಗೋಕ್ಕೆ ಜಾಗನೇ ಇಲ್ಲ. ಈಗ ಈ ಬಿಡ್ತಾರೆ ಅನ್ನೋದಕ್ಕೆ ಈ ಲೋಡ್ ಮಾಡಿರೋದು. ಟ್ರಾನ್ಸ್ಪೋರ್ಟರ್ ಹೇಳಿದರು 12 ತಾರೀಕು ಓಪನ್ ಆಗುತ್ತೆ ಹೋಗಿ ಅಂತ. ನಾವು ಭಾನುವಾರ ಸಂಜೆನೇ ಬಂದಿಲ್ಲ, ಆಲ್ಟ್ ಆಗಿರೋದು. ಅವಾಗ ಇನ್ನೊಂದು ಇಲ್ಲೇ ಗೇಟ್ ಹತ್ರನೇ ಕಾಯ್ತಾಯಿದ್ದೀವಿ. ಬಿಡೋ ಮಾತೇ ಇಲ್ಲ. ಇನ್ನು ಹಾಸನದಿಂದ ಆರ್ಡ್ರ್ ಬಂದಿಲ್ಲ, ಅಲ್ಲಿಂದ ಆರ್ಡ್ರ್ ಬಂದಿಲ್ಲ, ಇಲ್ಲಿಂದ ಆರ್ಡ್ರ್ ಬಂದಿಲ್ಲ, ಯಾರು ಬಿಡ್ತಾ ಇಲ್ಲ. ಈಗ ನಾವು ಹೋಗೋಕ್ಕೆ ಯಾವ ಕಡೆಯೂ ದಾರಿ ಗೊತ್ತಾಗ್ತಾ ಇಲ್ಲ. ಈಗ ಊಟ ತಿಂಡಿ ಏನಿಲ್ಲ. ಈಗ ಆ ಕಡೆನೂ ಹೋಗಂಗಿಲ್ಲ, ಅಥವಾ ಯಾವ ಕಡೆ ಚಾರ್ ಮುಡಿ ಮೇಲೆ ಅಂತೂ ಹೋಗಂಗೆ ಇಲ್ಲ. ಚಾರ್ ಮುಡಿ ರೋಡ್ ಇಲ್ಲ, ನೆಟ್ವರ್ಕ್ ಇಲ್ಲ, ಅವರಿಗೆ ಫೋನ್ ಮಾಡೋ ಒಂದು ವ್ಯವಸ್ಥೆ ಕೂಡ ಇಲ್ಲ. ಈಗ ನಾವು ಯಾರು ಕೇಳಿದ್ರೆ ಬೆಂಗಳೂರು ಡಿ ಸಿ ಅವರಿಗೆ ಸಹ, ಹಾಸನ ಡಿ ಸಿ ಅವರಿಗೆ ಸಹ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಒಮ್ಮೆ ಇಲ್ಲಿಂದ ಕಳಿಸ್ಬೇಕು ನೀವು ಹೆಂಗು ಮಾಡಿ. ಯಾಕಂತ ಹೇಳಿದ್ರೆ 2 ದಿವಸ ಆಯ್ತು ಇಲ್ಲಿ ನಾವು ಈ ಗೇಟ್ ಹತ್ರ ಕಾಯೋದು. ಬೇಕಾದ್ರೆ ನೀವು ಮೊನ್ನೆ ಪೇಪರ್ ನಾವು ತೋರಿಸ್ತೀವಿ, ಆ ಪೇಪರಲ್ಲಿ ಇದೆ, ಅದನ್ನು ನೋಡಿ ನಾವು ಬಂದಿದ್ದು. ಈ ಕಡೆಗೆ 1 ವರ್ಷ ಆಯ್ತು ಈ ರೂಟಲ್ಲಿ ನಾವು ಬರಲೇ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಬಿಡ್ಬೇಕು. ನಾವು ಪೇಪರು ಭಾನುವಾರ ಪೇಪರ್ ನೋಡ್ಕೊಂಡು ನ್ಯೂಸ್ ನೋಡಿಕೊಂಡು ಮಂಗಳೂರು ಡಿ ಸಿ ಆರ್ಡ್ರ್ ಮಾಡಿದ್ರ ಬಂದಿದ್ದೆವು ಇಲ್ಲಿಗೆ. ಇನ್ನೂ ರೋಡನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಹಾಸನ ಡಿ ಸಿ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಅವರು ಒಪ್ಪಿಗೆ ತಗೊಂಡಿಲ್ಲ. ನಾವು ಯಾರು ಹೋಟೆಲ್ ಹೋಗ್ಬೇಕಿಲ್ಲಿ? ಚಾರ್ಮಡಿಯಿಂದ ಬಳಸ್ಕೊಂಡು 100 ಕಿಲೋಮೀಟರ್ ಹೋಗ್ಬೇಕು. ಬಿಸಿಲೇಗಾಡಿಯಿಂದ ಹೋಗ್ಬೇಕಾದ್ರೆ 100 ಕಿಲೋಮೀಟರ್ ಹೋಗ್ಬೇಕು. ಎಲ್ಲ ಸುತ್ಕೊಂಡು ಹೋಗ್ಬೇಕು. ಡೀಸೆಲ್ ಎಷ್ಟಾಗ್ತದೆ ಇಲ್ಲಿ? ಯಾರೋ ಒಬ್ರು ಒಬ್ರು ಅನುಮತಿಯನ್ನು ಕೊಡಬೇಕು. ಡಿ ಸಿ ಅವರು ಫಸ್ಟು ಹಾಸನ ಡಿ ಸಿ ಅವರು ಆರ್ಡ್ರ್ ಮಾಡಬೇಕು. ಲಾರಿ ಸಿಕ್ಕಾಬಿಡೋ ತೊಂದರೆ ಆಗ್ತಾಯಿದೆ. 1 ವರ್ಷದಿಂದ ರೋಡು ಬ್ಲ್ಯಾಕ್ ಆಗಿದೆ. ಇವಾಗ ನಮ್ಮ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.